ಬಿಗ್ ಬಾಸ್ ಮನೆಗೆ ಅವರು ಬಂದ್ರೆ ಅವರ ರಿಯಾಕ್ಷನ್ ಹೇಗಿರಬಹುದು? ಸದ್ಯ ಬಹಳಷ್ಟು ಜನರನ್ನ ಕಾಡ್ತಾ ಇದ್ದ ಪ್ರಶ್ನೆ ಇದು. ದೊಡ್ಡಮನೆಯ ಹಾಟ್ ಫೇವರೇಟ್ ಜೋಡಿಯಲ್ಲಿ ದೀಪಿಕಾ ರತಾಯಿ ಬಿಗ್ ಬಾಸ್ ಮನೆಗೆ ಬಂದಾಗ ನಡೆದ ಘಟನೆಗಳು ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಇನ್ನು ಶೈನ್ ಶೆಟ್ರ ತಾಯಿ ಬಂದಾಗ ದೀಪಿಕಾ ಜೊತೆ ಹೇಗೆ ವರ್ತಿಸಬಹುದು ಅನ್ನೋ ಕುತೂಹಲ ಸಹಜವಾಗಿಯೇ ಇತ್ತು. ಕೊನೆಗೆ 87ನೇ ದಿನ ಶೈನ್ ಶೆಟ್ರ ತಾಯಿ ಬಿಗ್ ಬಾಸ್ ಮನೆಗೆ ಬಂದ್ರು. ಆಗ ಅವರು ದೀಪಿಕಾ ಜೊತೆ ಹೇಗೆ ವರ್ತಿಸಿದ್ರು ಅನ್ನೋದನ್ನ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಅನ್ನ ಒತ್ತಿ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಸ್ಟೂಡೆಂಟ್ಸ್ ಫುಲ್ ಬ್ಯುಸಿ. ಆಟ, ಪಾಠ, ಹಾಡು, ನೃತ್ಯ ಹೀಗೆ ಎಂಜಾಯ್ ಮಾಡ್ತಾ ಕಲಿತಾ ಇರುವಾಗಲೇ ಮನೆಗೆ ಸ್ಪೆಷಲ್ ಗೆಸ್ಟ್ ಎಂಟ್ರಿ ಆಯಿತು. ಸಂಜೆ 8 ಗಂಟೆಯಾಗಿತ್ತು. ಕನ್ಫೆಷನ್ ರೂಮ್ ಮೂಲಕ ಮನೆಯೊಳಗೆ ಕಾಲಿಟ್ರು ಇಂದಿರಾ. ಮಗ ಶೈನ್ರನ್ನ ಕಂಡು ಅಪ್ಪಿಕೊಂಡು ಭಾವುಕರಾದ್ರು. ಶೈನ್ ತಾಯಿ ತಮ್ಮ ಕೈಯಲ್ಲಿದ್ದ ಚಿಕನ್ ಗೀ ರೋಸ್ಟ್ ಅನ್ನ ಕುರಿ ಪ್ರತಾಪ್ ಅವರ ಕೈಗೆ ಕೊಟ್ಟು ಎಲ್ಲರೂ ತಗೊಳ್ಳಿ ಅಂದ್ರು. ಆ ನಂತರ ಶೈನ್ ಮನೆಯ ಎಲ್ಲಾ ಸದಸ್ಯರನ್ನ ತನ್ನ ತಾಯಿಗೆ ಪರಿಚಯಿಸಿದ್ರು. ಪ್ರತಿಯೊಬ್ಬರ ಪರಿಚಯ ಮಾಡಿದಾಗಲೂ ಆತ್ಮೀಯವಾಗಿ ನಮಸ್ಕಾರ ಮಾಡಿದ್ರು. ಅದೇ ರೀತಿ ದೀಪಿಕಾ ಅವರನ್ನ ಪರಿಚಯ ಮಾಡಿದಾಗಲೂ ನಮಸ್ಕಾರ ಅಂತ ನಗುತ್ತಲೇ ಹೇಳಿದ್ರು. ಆ ನಂತರ ಎಲ್ಲರೂ ಚೆನ್ನಾಗಿ ಆಡುತ್ತಿದ್ದೀರಿ, ಎಲ್ಲರೂ ಚಿಕನ್ ಗೀ ರೋಸ್ಟ್ ತಿನ್ನಿ ಅಂದ್ರು. ಮಗನ ಜೊತೆ ಮಾತನಾಡುತ್ತಾ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದೀರಾ, ಹೋಟೆಲ್ನಲ್ಲಿ ಒಳ್ಳೆ ವ್ಯಾಪಾರವಾಗ್ತಿದೆ ಎಂದ್ರು. ನಿನ್ನ ಫ್ಯಾನ್ ಒಬ್ರು ಮುಳಬಾಗಿಲ್ನಲ್ಲಿ ಹೋಟೆಲ್ ಇನಾಗುರೇಷನ್ಗೆ ಕರೆದಿದ್ರು ಅನ್ನೋ ವಿಚಾರವನ್ನ ಶೈನ್ಗೆ ತಿಳಿಸಿದ್ರು. ನೀನು ಚೆನ್ನಾಗಿ ಆಟ ಆಡು, ಹೋಟೆಲ್ ಬಗ್ಗೆ ಚಿಂತೆ ಬೇಡ, ನಿನಗೆ ಪುರುಸೋತಾಗುವಷ್ಟು ವ್ಯಾಪಾರ ಆಗ್ತಿದೆ. ಸಣ್ಣಗಾಗಿದ್ದೀಯ ಶೈನ್, ಚೆನ್ನಾಗಿ ಹಾಲು ಕುಡಿ, ಊಟ ಮಾಡು, ನಿನಗೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ, ಅದನ್ನ ಒಳ್ಳೆಯದಾಗಿ ಬಳಸಿಕೋ ಅಂತ ಮಗನಿಗೆ ಸಲಹೆ ಕೊಟ್ರು. ಇದಾದ ಮೇಲೆ ಶೈನ್, ಕೆಲವೊಂದು ವಿಚಾರ ನಿನಗೆ ಗೊತ್ತಾಗ್ತಿಲ್ಲ, ಎಷ್ಟು ಬೇಕೋ ಅಷ್ಟು ಆಡು, ನಿನಗೆ ಹೊರಗೇನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಅಂತ ಬುದ್ಧಿ ಹೇಳಿದ್ರು. ಅದಕ್ಕೆ ಶೈನ್, ತಮಾಷೆ ಮಾಡೋದು ಅಂತ ಕೇಳಿದ್ರು. ಚೈತ್ರ ಬಂದಿದ್ರ ಅಂತ ಕೇಳಿದಾಗ ಚಂದನ ಮತ್ತು ಚೈತ್ರ ಇಬ್ಬರು ಬಂದು ಮಾತನಾಡಿದ್ರು ಎಂದು ತಿಳಿಸಿದ್ರು. ನಂತರ ಇಂದಿರಾ ಅವರು ಮಗನ ಜೊತೆ ಮಾತಾಡ್ತಾ, ಮೊನ್ನೆ ನೀನು ಹೇಳಿದ್ಯಲ್ವಾ ಅಪ್ಪ ಅಮ್ಮನ ಬಗ್ಗೆ, ಇಷ್ಟು ಸಮಯ ಆದ ಮೇಲೆ ತಲೆಯಲ್ಲಿ ಬಂತಲ್ಲ ಎಂದು ಮಗನನ್ನ ಅಪ್ಪಿಕೊಂಡು ಭಾವುಕರಾದ್ರು. ನೀನು ನನ್ನ ಮಗನಾಗಿದ್ದಕ್ಕೆ ಖುಷಿಯಾಗಿದೆ ಎಂದ್ರು. ಇಂದಿರಾ ಅವರು ಮನೆಯಿಂದ ಹೊರಡೋ ಮುನ್ನ ಶೈನ್ ತಮ್ಮ ಶೂ ತೆಗೆದು ಅಮ್ಮನ ಪಾದ ಮುಟ್ಟಿ ನಮಿಸಿ ಆಶೀರ್ವಾದ ಪಡೆದ್ರು. ಇದಾದ್ಮೇಲೆ ಮನೆಯ ಎಲ್ಲಾ ಸದಸ್ಯರು ಶೈನ್ ಅವರ ತಾಯಿಯ ಆಶೀರ್ವಾದ ಪಡ್ಕೊಂಡ್ರು. ಈ ವೇಳೆ ದೀಪಿಕಾ ಅವರು ಶೈನ್ ತಾಯಿಯ ಕಾಲಿಗೆ ನಮಿಸಿದಾಗ ದೀಪಿಕಾ ಅವರನ್ನ ಅಪ್ಪಿಕೊಂಡು ಚೆನ್ನಾಗಿ ಆಡಿ ಎಂದು ಆಶೀರ್ವದಿಸಿದ್ರು ಇಂದಿರಾ. ಮನೆಯ ಎಲ್ಲಾ ಸದಸ್ಯರನ್ನು ನಮ್ಮ ಹೋಟೆಲ್ಗೆ ಬನ್ನಿ ಅಂತ ಆತ್ಮೀಯವಾಗಿ ಆಹ್ವಾನಿಸಿದ್ರು. ಇನ್ನು ಕುರಿ ಪ್ರತಾಪ್ ಅವರ ಜೊತೆ ಮಾತನಾಡಿ, ಮೊನ್ನೆ ನಮ್ಮ ಹೋಟೆಲ್ಗೆ ಕಸ್ಟಮರ್ ಒಬ್ರು ಬಂದಿದ್ರು, ನೀವು ನಿಮ್ಮ ತಾಯಿಗೆ ಹುಷಾರಿಲ್ಲ ಅಂತ ಹೇಳಿದ್ರಲ್ಲ, ಅಲ್ಲೊಬ್ಬ ಡಾಕ್ಟರ್ ಇದ್ದಾರಂತೆ, ಚೆನ್ನಾಗಿ ನೋಡ್ತಾರಂತೆ ಎಂದು ಇಂದಿರಾ ಅವರು ಕುರಿ ಪ್ರತಾಪ್ ಅವರಿಗೆ ಹೇಳಿದ್ರು. ಶೈನ್ ಬಳಿ ನಂಬರ್ ತಗೋತೀನಿ ಅಂದ್ರು ಕುರಿ ಪ್ರತಾಪ್. ಶೈನ್ ಶೆಟ್ರ ತಾಯಿ ಮನೆಯಿಂದ ಹೋದ ಮೇಲೆ ನನಗೆ ನನ್ನ ಅಮ್ಮನ ನೋಡಿದ ಹಾಗಾಯ್ತು ಎಂದ್ರು ಹರೀಶ್ ರಾಜ್. ಶೈನ್ರನ್ನ ಅಪ್ಪಿಕೊಂಡು ಖುಷಿಯನ್ನ ಹಂಚಿಕೊಂಡ್ರು ದೀಪಿಕಾ ದಾಸ್. ಶೈನ್ ತಾಯಿ ಮನೆಗೆ ಬಂದು ಹೋಗಿದ್ದು ಮನೆಯ ಎಲ್ಲಾ ಸದಸ್ಯರಲ್ಲೂ ಖುಷಿ ಮೂಡಿಸಿತು. ಕಳೆದ ಹಲವು ವಾರಗಳಿಂದ ಮನೆಯ ಹಾಟ್ ಫೇವರೇಟ್ ಜೋಡಿಯಾಗಿದ್ದ ಶೈನ್ ಮತ್ತು ದೀಪಿಕಾ ವಿಚಾರದಲ್ಲಿ ಮನೆಯವರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋ ಬಗ್ಗೆ ಬಹಳ ಚರ್ಚೆಗಳು ನಡೆದಿತ್ತು. ದೀಪಿಕಾ ಅವರ ತಾಯಿ ಬಂದಾಗ ಶೈನ್ ಜೊತೆ ಅವರು ನಡೆದುಕೊಂಡ ರೀತಿ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಇನ್ನು ಶೈನ್ ತಾಯಿ ಬಂದ್ರೆ ಹೇಗಿರುತ್ತೆ ಅನ್ನೋ ಚರ್ಚೆಯೂ ನಡೆದಿತ್ತು. ಇದೀಗ ಅವರು ಮನೆಗೆ ಬಂದು ತಮ್ಮ ಮುಗ್ಧತೆಯಿಂದ ಮನೆ ಮಂದಿಯ ಮೆಚ್ಚುಗೆ ಗಳಿಸಿದ್ರು. ದೀಪಿಕಾರ ಜೊತೆ ಸಹ ಬಹಳ ಆತ್ಮೀಯವಾಗಿ ಮಾತನಾಡಿದ್ರು. ಈ ನಡುವೆ ಅವರ ಮಗನಿಗೆ ಬುದ್ಧಿ ಹೇಳೋದನ್ನ ಮರೆಯಲಿಲ್ಲ. ಚೆನ್ನಾಗಿ ಆಡ್ತಿದ್ದೀಯಾ ಅಂತ ಹೇಳೋದ್ರ ಜೊತೆಗೆ ಎಷ್ಟು ಬೇಕೋ ಅಷ್ಟು ಆಡು, ಹೊರಗೆ ಏನಾಗ್ತಿದೆ ಅನ್ನೋದು ನಿನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಹೊರತು ಬೇರೆ ಯಾರ ಬಗ್ಗೆಯೂ ಮಾತನಾಡಲಿಲ್ಲ. ಮನೆಯ ಎಲ್ಲರ ಬಗ್ಗೆಯೂ ಅವರು ತೋರಿದ ಕನ್ಸರ್ನ್ ಎಲ್ಲರಿಗೂ ಇಷ್ಟವಾಗುವಂತಿತ್ತು. ಬಿಗ್ ಬಾಸ್ ಮನೆಗೆ ಒಬ್ಬೊಬ್ಬ ಸ್ಪರ್ಧಿಯ ಮನೆಯವರು ಬಂದಾಗ ಮನೆಯ ಸದಸ್ಯರಲ್ಲಿ ಮತ್ತಷ್ಟು ಹೊಸ ಉತ್ಸಾಹ ಚೈತನ್ಯ ಕಾಣಿಸ್ತಾ ಇದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ.